ಕೊಪ್ಪಳ ಉಪಚುನಾವಣೆ ಗೆಲುವಿನ ಕಪ್ಪ ಯಾರಿಗೆ? ಮೆಗಾಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾಯಕರು ಏನು ಉತ್ತರ ಕೊಡ್ತಾರೆ ಕೇಳೋಣ ಬನ್ನಿ. ನಾನು ಆರಂಭ ಮಾಡ್ತಾ ಇದ್ದೀನಿ ಪ್ರದೀಪ್ ಗೌಡ ಮಾಲಿ ಪಾಟೀಲ್ರಿಂದ. ಸರ್, ತಾವು ಗೆದ್ದರೆ ಏನು ಮಾಡಬೇಕು ಅಂತ ಇದ್ದೀರಿ? ಜೊತೆಗೆ ಬೇರೆ ಬೇರೆಯವರು ಕೂಡ ತಮ್ಮ ಪ್ರಶ್ನೆಗಳನ್ನು ಕೇಳಿದ್ರು, ಅದಕ್ಕೆ ಉತ್ತರ ಹೇಗೆ ಕೊಡ್ತೀರಿ? ಭಾಗ್ಯನಗರದ್ದು ರೈಲ್ವೆ ಗೇಟ್ ಬಗ್ಗೆ ಹೇಳಿದರು. ಒಬ್ಬರು ಒಳ್ಳೆಯ ಶಾಸಕರು ಬಂದು ಇದು ಮಾಡ್ಬೇಕಂತಂದು ತಮ್ಮ ತಮ್ಮಲ್ಲೇ ಪೈಪೋಟಿ ಐತೆ ಅಂತಂದು ಓಪನಿಂಗ್ ಮಾಡಲಿಲ್ಲ, ಇದು ಹಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದರು. ಶಾಸಕರು ಆದರು ಇಬ್ಬರೇ, ಅವ್ರನ್ನ ಬಿಟ್ಟರೆ ಮತ್ತೊಬ್ಬರು ಯಾರು ಶಾಸಕರಾಗಿಲ್ಲ ಇಷ್ಟು ವರ್ಷದಿಂದ, ಯಾಕೆ ಮಾಡಲಿಲ್ಲ? ಓಕೆ, ಇವಾಗ ಯಾಕೆ ಅದನ್ನು ಪ್ರಶ್ನೆ ಮಾಡ್ತಾರೆ? ಅವರೇ ಹೇಳ್ಬೇಕು ಅದನ್ನು. ಓಕೆ ಸರ್, ತಾವು ಗೆದ್ದರೆ ತಾವು ಏನು ಮಾಡಬೇಕು ಅಂತೀರಿ? ತಮ್ಮ ಕನಸುಗಳೇನು ಈ ಕ್ಷೇತ್ರದ ಬಗ್ಗೆ? ಈ ಕ್ಷೇತ್ರದ ಬಗ್ಗೆ ನಮಗೆ ವೈಯಕ್ತಿಕವಾಗಿ ನಮ್ಮ ಅಭಿವೃದ್ಧಿ ಮಾಡೋಂಥದ್ದು ಏನೂ ಇಲ್ಲ. ಯಾಕಂದ್ರೆ ನಮಗೆಲ್ಲ ಈ ದೇವರು ಏನು ಕಡಿಮೆ ಮಾಡಿಲ್ಲ ನಮಗೆ. ಅಲ್ಲ, ನಾವು ನಿಮ್ಮ ಅಭಿವೃದ್ಧಿ ಅಲ್ಲ, ವೈಯಕ್ತಿಕವಾಗಿ ನಾವು ಇಲ್ಲಿ ಇಲ್ಲಿ ನಡೆದದ್ದೇನು, ವೈಯಕ್ತಿಕವಾದ ಅಭಿವೃದ್ಧಿನ ಜಾಸ್ತಿ ಆಗಿದೆ. ಕ್ಷೇತ್ರಕ್ಕೆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ. ಓಕೆ, ಇವಾಗ ನಮ್ಮ ವೈಯಕ್ತಿಕ ಅಭಿವೃದ್ಧಿ ನನ್ನ ಹತ್ರ ಏನೇನಿಲ್ಲ, ನಾ ಮಾಡೋದು ಕ್ಷೇತ್ರದ ಪೂರ ಅಭಿವೃದ್ಧಿ ಮಾಡೋದು ಮಾತ್ರ. ಓಕೆ, ವಿಟಪ್ಪ ತಾವೇನು ಹೇಳ್ತೀರಿ ಸರ್? ಕೆಲವರು ಪ್ರಶ್ನೆಯನ್ನ ಇಟ್ಟರು, ಭಾಗ್ಯನಗರದ ರೈಲ್ವೆ ಗೇಟಿನ ಸೇತುವೆ ಅದು ರಾಜಕಾರಣದಿಂದ ನಿಂತಿರ್ತಕ್ಕಂಥದ್ದು. 6.5 ಕೋಟಿ ರೂಪಾಯಿ ಅದಕ್ಕೆ ಮಂಜೂರಾತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದರೂ ಕೂಡ ಅದು ಹಲವಾರು ಗಿಮಿಕ್ಸ್ಗಳ ಮೂಲಕವಾಗಿ ಏನೇನೋ ನೆಪವನ್ನು ಹೇಳ್ತಾ ಮುಂದೂಡ್ಕೊಂತ ಹೋದರು. ನಾವು ಮೊಟ್ಟ ಮೊದಲನೇದಾಗಿ ಅಂಥ ಕಾರ್ಯಕ್ರಮಗಳಿಗೆ ಆದ್ಯತೆಯನ್ನು ಕೊಟ್ಟುಕೊಂಡು ಅಲ್ಲಿ ಏನು ಅಧಿಕಾರಿಗಳು ಇರ್ತಾರೆ, ಯಾರಿಂದ ಅದು ತಡೆ ಆಗಿರ್ತೈತೆ, ನಿಂತುಕೊಂಡು ಮಾಡಿಸಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತೆ. ನಾವು ಮೊದಲಿಂದಲೂ ಹೋರಾಟದಲ್ಲಿರುವಂಥವ್ರು, ನಾವು ಗೆದ್ದರೆ ಏನು ಮಾಡಬೇಕು ಅಂತ ಈ ಕ್ಷೇತ್ರಕ್ಕೆ, ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಕನಸು ಕನಮರಿಕೆಗಳನ್ನು ಹೇಳಿ. ಅದು ಪ್ರಥಮವಾಗಿ ನಮ್ಮ ತುಂಗಭದ್ರೆಯ ಹಿನ್ನೀರು ವಿಷಕಾರಿಯಾಗಿದೆ. ಅಲ್ಲಿ ಜಲಾಶಯದ ಹಿಂದೆ ಕಾರ್ಖಾನೆಗಳ ಮಲಿನವೆಲ್ಲ ಬಂದು ಸೇರಿ ಆ ನೀರು ಕುಡಿದು ಅನಾರೋಗ್ಯಯುತವಾಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಅದನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ನಾನು ಮೊಟ್ಟ ಮೊದಲನೇದಾಗಿ ಕೈಗೆತ್ತಿಕೋಬೇಕಾದಂಥದ್ದು. ಹಿರೇಹಳ್ಳ ಯೋಜನೆ ಇದು 20,000 ಎಕರೆ ನೀರಾವರಿ ಆಗಬೇಕು, 2,000 ಎಕರೆ ಕೂಡ ನೀರಾವರಿ ಆಗ್ತಾ ಇಲ್ಲ. ಅದು ವಿಫಲವಾಗಿರ್ತಕ್ಕಂಥದ್ದು ನಮ್ಮ ಕಣ್ಣೆದುರಿಗೆ ಇರತಕ್ಕಂಥ ಜ್ವಲಂತ ನಿದರ್ಶನ. ಅಂಥವುಗಳನ್ನು ಅದರಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕೂಡ ತನಿಖೆ ಮಾಡಿಸಿ 20,000 ಎಕರೆಗೆ ನಾವು ನೀರಾವರಿ ಯೋಜನೆಯನ್ನು ಪೂರ್ಣಗೊಳಿಸಬೇಕಾದಂಥದ್ದು. ಸಿಂಗ್ತಾಲೂರು ಏತ ನೀರಾವರಿಯ ಕೆಲಸ ಇವತ್ತಿಗೂ ಕೂಡ ರಾಜಕೀಯ ಕಾರಣವಾಗಿಯೇ ತಾರತಮ್ಯ ನಡೀತಾ ಬಂದಿದೆ ಹೊರತು ಅದು ಈಡೇರ್ತಾ ಇಲ್ಲ. ಅದಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಎಸ್ ಸರ್, ಎಸ್ ಸರ್. ಸೊ ಸಾಕಷ್ಟು ಒಂದು ಕನಸುಗಳಿದೆ ನಿಮಗೆ, ಸಾಕಷ್ಟು ಪಟ್ಟಿನ ಇಟ್ಕೊಂಡಿರ್ತಾವೆ. ಬನ್ನಿ, ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಏನು ಹೇಳ್ತಾರೆ. ಹಿಟ್ನಳ ಅವರೇ, ತಾವೇನು ಹೇಳ್ತೀರಿ ಸರ್? ತಾವೇನಾದರೂ ಗೆದ್ದರೆ ಏನು ಮಾಡಬೇಕು ಅಂತ ಹೇಳಿ. ನಿಜವಾಗಿ ಹೇಳಬೇಕಂದ್ರೆ ಸರಿಯಾದ ರೀತಿಯಿಂದ ಇರತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಕುಡಿಯ ನೀರು ಸರಿಗಿಲ್ಲ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇಡೀ ಎಲ್ಲ ಹಳ್ಳಿಗಳಲ್ಲಿ ಮತ್ತು ನಗರದಲ್ಲಿ. ಇದಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥದ್ದು ಇವತ್ತು ಗದಗಿನಲ್ಲಿ ಎಚ್ ಕೆ ಪಾಟೀಲ್ರ ಈ ಕೆ ಎಚ್ ಪಾಟೀಲ್ ಫೌಂಡೇಶನ್ ಮಾಡಿರ್ತಕ್ಕಂಥ ಶುದ್ಧವಾದ ನೀರನ್ನು ಕುಡಿತಕ್ಕಂಥ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ ಇರ್ಬೋದು. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ನಾವು ಹಿಂದಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಇವತ್ತು ಭಾಳ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳು ಕೊಡ್ತಕ್ಕಂಥದ್ದು ಅನೇಕ ಜನ ಅಲ್ಲಿ ಪ್ರಶ್ನೆ ಕೇಳಿದರು. ಇವತ್ತಿಗೂ ಕೂಡ ನಿಜವಾಗಲೂ ಅದು ಕಟ್ಟುಸತ್ವವಾಗಿರ್ತಕ್ಕಂಥದ್ದು. ಹೊರಗಡೆ ಇವತ್ತು ವಿದ್ಯಾರ್ಥಿಗಳು ಕೂತು ಓದ್ತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಕೂಡ್ತಕ್ಕಂಥ ಸರಿಯಾದ ರೀತಿಯಿಂದ ಪೀಠೋಪಕರಣ ವ್ಯವಸ್ಥೆ ಇಲ್ಲ. ಇವತ್ತು ಪದವಿ ಪೂರ್ವ ಕಾಲೇಜುಗಳ ಕೊರತೆ ಇದೆ, ಹೈಸ್ಕೂಲ್ಗಳ ಕೊರತೆ ಇದೆ. ಈ ರೀತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ಭಾಳ ಮುಂದೆ ಬರ್ತಕ್ಕಂಥದ್ದು. ರಸ್ತೆಗಳನ್ನು ನಾನಿರುವಾಗ ಏನು ಮಾಡಿದ್ದೇನೆ, ಅವತ್ತಿನಿಂದ ಇವತ್ತಿನ ತನಕ 1 ಕಿಲೋಮೀಟರ್ ರಸ್ತೆ ಸಹಿತ ಡಾಂಬರೀಕರಣ ಆಗಿಲ್ಲ. ಎಲ್ಲ ಗ್ರಾಮಕ್ಕೆ ಸಹಿತವಾಗಿ ಬಸ್ಸಿನ ಸೌಕರ್ಯ, ರಸ್ತೆ ಸೌಕರ್ಯ, ಕುಡಿಯುವ ನೀರಿನ ಸೌಕರ್ಯ, ಇದರ ಜೊತೆಗೆ ನೀರಾವರಿ ಕೂಡ ಆದ್ಯತೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಓಕೆ, ತಾವು ಗೆಲ್ತೀರಿ ಅನ್ನುವಂಥ ವಿಶ್ವಾಸ ಇದೆಯಾ ತಮಗೆ? ನಿಶ್ಚಿತವಾಗಿ ಗೆಲ್ತೇವೆ. ಯಾಕಂದರೆ ಈ ಕ್ಷೇತ್ರದಲ್ಲಿ ಜನ ಯಾವತ್ತೂ ಏನಂತಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಈ BJP ದುರಾಡಳಿತವನ್ನು ಎಂದೂ ಸಹಿಸೋದಲ್ಲ. ಧರ್ಮಕ್ಕೆ ಬೆಲೆ ಇದೆ. ಇವತ್ತು ಈಗಾಗಲೇ ಈ ರಾಜ್ಯದಲ್ಲಿ ಸರ್ಕಾರ ನಡೆಸಿರ್ತಕ್ಕಂಥ ಅನೇಕ ಸಚಿವರು ಅವರು ಎಲ್ಲಿದ್ದಾರೆ, ದಿನಂಪ್ರತಿ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇದನ್ನೆಲ್ಲ ಈ ದುರದೃಷ್ಟಕರವಾಗಿರೋ ಸಂಗತಿಯನ್ನು ಇವತ್ತು ಜನ ಯಾವತ್ತೂ ಸಹಿಸೋದಿಲ್ಲ. ನಿಶ್ಚಿತವಾಗಿ ಈ ಕ್ಷೇತ್ರದಲ್ಲಿ ನಾವು ಗೆಲ್ಲುವಂತ. ಓಕೆ, ಅಲ್ಲ, ನೀವು ಹುಲಿ ಚಿರತೆಯೇ ಆಗಿರ್ಬೋದು, ಕರಡಿ ದಾಳಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ನೋಡಿ ನೋಡಿ. ಕರಡಿ 2004 ಚುನಾವಣೆಯಲ್ಲಿ ಅವ್ರ ವಿರುದ್ಧ ನಾನೇ 6,000 ಮತಗಳಿಂದ ಇಲ್ಲಿಂದ ಆಯ್ಕೆ ಆಗಿದ್ದೆ. ಅವತ್ತು ಕೂಡ ಇದೇ ಕರಡಿಯವರು ನಮ್ಮ ವಿರುದ್ಧ ನಿಂತಿರ್ತಕ್ಕಂಥದ್ದು, ಇದೇ ಕರಡಿ ಗೂಡಕ್ಕೆ ಸೇರಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತೇವೆ. ಓಕೆ, ಈಗ ಅದೇ ಸನ್ನಿವೇಶ ಇವತ್ತು ಮತ್ತೆ ಇದೆ. ಅದರ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ಜನತೆ ನನಗೆ ಆಶೀರ್ವಾದ ಮಾಡ್ತಾರೆ. ಎಸ್ ಸರ್, ಕರಡಿ ಸಂಗಣ್ಣವರ ತಮ್ಮ ಸರದಿ ಏನು ಹೇಳ್ತೀರಿ ಸರ್? ತಾವು ನನಗೆ ಸಂಪೂರ್ಣವಾದಂಥ ನನ್ನ ಕ್ಷೇತ್ರದ ಮತದಾರ ಬಂಧುಗಳು ಮತ್ತು ಹಿರಿಯರು
ಮತ್ತು ಯುವ ನಾಯಕರು ನನಗೆ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. ನಾನು ಗೆಲ್ತೇನೆ, ಗೆದ್ದ ನಂತರ ಪ್ರಥಮದಲ್ಲಿ ನನ್ನ ಆದ್ಯತೆ ಯಾಕೆ ಇದು ಮಾಡ್ತಾರೆ ಹುಡುಗರೇ, ಆದ್ಯತೆ ಏನು ಅನ್ನೋದು ಮೊದಲನೇದಂದರೆ, ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷ ಸೇರಿದ ನಂತರ ಸಿಂಟಾಲೂರು ನಮ್ಮ ಮೇಲ್ಭಾಗದಲ್ಲಿರತಕ್ಕಂಥ ರೈತರ ಜಮೀನಿಗೆ ನೀರು ಕೊಡ್ತಕ್ಕಂಥದ್ದು 40,000 ಎಕರೆ ನೀರಾವರಿಯನ್ನು ಆ ಒಂದು ಯೋಜನೆಯನ್ನು ಜಾರಿ ಮಾಡತಕ್ಕಂಥದ್ದು ಮೊದಲನೇದು, ಮತ್ತು ಈಗ ಹಿರೇಹಳ್ಳ ಅಪೂರ್ಣ ಆಗಿರ್ತಕ್ಕಂಥದ್ದನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ಜೊತೆಗೆ ಏನು ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಜಿಲ್ಲಾ ಕೇಂದ್ರ ಆದರೂ ಕೂಡ ಏನು ಇವತ್ತು ಉನ್ನತ ಶಿಕ್ಷಣದ ಒಂದು ಏನು ಅಭಾವ ಇದೆ, ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ನಮ್ಮ ರೈತರಿಗೆ ವಿದ್ಯುತ್ತಿನ ಅಭಾವ, 220 kV ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡ್ತಕ್ಕಂಥದ್ದಿರ್ಬೋದು, ಸಂಚಾರಿ ಪೊಲೀಸ್ ಸ್ಟೇಷನ್ ಇರ್ಬೋದು, ಪಿ ಯು ಕಾಲೇಜುಗಳು ತೆರೀತಕ್ಕಂಥದ್ದಿರ್ಬೋದು, ಹಾಸ್ಟೆಲ್ಗಳನ್ನು ಇವತ್ತು ಮಂಜೂರಿ ಮಾಡ್ತಕ್ಕಂಥದ್ದಿರ್ಬೋದು, ರಸ್ತೆಗೆ ಈಗಾಗಲೇ 100 ಕೋಟಿ ಹಣ ಬಿಡುಗಡೆ ಆಗಿದೆ, ಕೆಲಸ ಪ್ರಾರಂಭ ಆಗಿದೆ, ಈ ಎಲ್ಲ ಕನಸುಗಳು ಇವತ್ತು ನನಸಾಗ್ತಾವೆ ಅಂಥೇಳಿ ಅತ್ಯಂತ ಒಂದು ನನ್ನ ಆತ್ಮಸಾಕ್ಷಿಯಾಗಿ ನನಗೆ ಗೆಲುವು ನಿಶ್ಚಿತ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಪ್ಲೀಸ್ ಕರಡಿ ಸಂಗಣ್ಣವರೇ, ಬಸವರಾಜ ಹಿಟ್ನಾಳ್ ಅವರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ತಾವು ಇಬ್ಬರು ಚರ್ಚೆ ಮಾಡಿದ್ರೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಧನ್ಯವಾದ. ಅದೇ ರೀತಿ ವಿಟ್ಟಪ್ಪ ಗೋರಂಟ್ಲಿ ಮತ್ತು ಪ್ರದೀಪ್ ಕೂಡ ಮಾಲಿ ಪಡ್ಲಿ, ತಮಗೂ ಕೂಡ ಧನ್ಯವಾದಗಳು. ಒಟ್ಟಾರೆಯಾಗಿ ಹೇಳೋದೇನು ಅಂತಂದರೆ, ಯಾರಾದರೂ ಗೆಲ್ಲಿ, ಕ್ಷೇತ್ರದ ಅಭಿವೃದ್ಧಿ ಏನಿದೆ ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾತ್ರ ದೃಷ್ಟಿಯಲ್ಲಿಟ್ಕೊಳ್ಳಿ, ಯಾರು ಗೆದ್ದರೂ ಕೂಡ ಕ್ಷೇತ್ರದ ಅಭಿವೃದ್ಧಿಯನ್ನು ಮರೆದನೇ ಇರಲಿ, ಈ ಕೊಪ್ಪಳ ಕ್ಷೇತ್ರ ಒಂದಷ್ಟು ಪ್ರಗತಿಯ ಪಥದ ಕಡೆಗೆ ಹೆಜ್ಜೆ ಇಡಲಿ ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಮೆಗಾಫೈಟರ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.